ಹೌದು ಸರ್. ಮೇಡಮ್ ಹೇಳಿ, ಯಾವಾಗ ಇದು ನಿಮ್ಮ ಗಮನಕ್ಕೆ ಬಂತು, ಏನು ಹಿಂಗ್ ಆಗಿದೆ? ಸರ್, ನಾನು ಬೆಳಗ್ಗೆ ಗ್ರಾಮಸ್ಥರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಲ್ಲರೂ ಬೆಳಗ್ಗೆ ಮೇಡಮ್ನವರೇ ಕಾಂಪೌಂಡು ಯಾರೋ ಕೆಡಬಿಟ್ಟಿದ್ದಾರೆ, ದಯವಿಟ್ಟು ಬನ್ನಿ ಮೇಡಮ್ನವ್ರೆ ಅಂತ ಕೇಳಿದ್ರು, ಕರೆದ್ರು ಸರ್. ಆವಾಗ ನಾನು ನಮ್ಮ ಮಾಸ್ಟ್ರಿಗೆ ಫೋನ್ ಮಾಡಿ, ಸರ್ ಸ್ಕೂಲ್ ಕಾಂಪೌಂಡ್ ಉಳಿಸ್ಬಿಟ್ಟಿದ್ದಾರಂತೆ, ಬನ್ನಿ ಸರ್ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಸಹ ಶಿಕ್ಷಕರನ್ನ ಕರೆದೆ ಸರ್. ಅವರು ಬಂದರು, ನಾನು ಬಂದೆ ಸರ್. ಆಮೇಲೆ ಊರ ಮುಖ್ಯಸ್ಥರು, ಯಜಮಾನರು, ಮತ್ತು ಗ್ರಾಮಸ್ಥರು, ಎಸ್ ಡಿ ಎಂ ಸಿ ಮೆಂಬರ್ಸ್ಗಳು, ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು ಎಲ್ಲರನ್ನೂ ಕರೆಸಿದ್ವಿ ಸರ್. ಕರೆಸ್ಬಿಟ್ಟು ಈ ಥರ ಆಗಿದೆಯಲ್ಲ, ಏನು ಮಾಡೋದು ಅಂತ ಕೇಳಿದ್ವಿ. ಅವರು ಎಲ್ಲರೂ ಸೇರಿಬಿಟ್ಟು ಚನ್ನೇಗೌಡರನ್ನ ಕರೆಸಿದ್ರು ಸರ್. ಯಾಕಪ್ಪ ಇಲ್ಲಿ ಕಾಂಪೌಂಡ್ ಬಿದ್ದಿದೆಯಲ್ಲ, ನಿನಗೇನು ಶಬ್ದ ಕೇಳಿಸ್ಲಿಲ್ವಪ್ಪ, ಯಾರು ಈ ಥರ ಮಾಡಿರೋದು ಅಂತ ಕೇಳಿದ್ರು. ಅದಕ್ಕೆ ಅವರು ನನಗೆ ಜಾಗ ತಿರುಗಾಡೋಕೆ ಇರಲಿಲ್ಲ ಸರ್, ನಾನೇ ಹೊಡೆದಾಕ್ದೆ ಅಂತ ಹೇಳಿದ್ರು ಸರ್. ಆಮೇಲೆ ಯಾಕಪ್ಪ ನೀನು ಹೊಡೆದಾಕ್ದೆ ಅಂತ ಕೇಳೋ ಅಷ್ಟರಲ್ಲಿ ನನಗೆ ಜಾಗ ಇಲ್ವಾಗಾದ್ರೆ ಇಲ್ಲಿ ತಿರುಗಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೊರಟೋಗ್ಬಿಟ್ರು. ಯಜಮಾನರುಗಳ ಮಾತುಗೂ ಅವರು ಸ್ಪಂದಿಸಲಿಲ್ಲ. ಜಾಗದ ವಿಚಾರಕ್ಕೆ ನನಗೆ ಎಲ್ಲ ತಿರುಗಾಡೋದಕ್ಕೆ ಸ್ಥಳ ಇಲ್ಲ ಅಂತ ಅಂದ್ಬಿಟ್ಟು ಈ ಅಳತೆ ಮಾಡೋ ಸರ್ವೇಯರ್ನ ಕರ್ಕೊಬಂದು ಒಂದು 3 ಟೈಮ್ ಅಳತೆ ಮಾಡಿಸಿದ್ರು ಸರ್. ಸ್ಕೂಲ್ ಕಡೆಯಿಂದ ದೇವಸ್ಥಾನದ ಹತ್ರ ಅಳತೆ ಮಾಡಿಸೋದು, ದೇವಸ್ಥಾನದ ಕಡೆಯಿಂದ ಈ ಕಡೆಗೆ ಅಳತೆ ಮಾಡಿಸೋದು, ಈ ಕಡೆಯಿಂದ ಅಳತೆ ಮಾಡಿಕೊಂಡ್ರೆ ದೇವಸ್ಥಾನದ ಹತ್ರ ನನಗೆ ತಿರುಗಾಡೋದಕ್ಕೆ ಸ್ಥಳ ಕೊಡಬೇಕು ಅಂತ ಅಂತಾರೆ. ಅಲ್ಲಿಂದ ಈ ಕಡೆ ಅಳತೆ ಮಾಡ್ಕೊಬಂದ್ರೆ ಸ್ಕೂಲ್ ಮನೆ ಜಾಗದಲ್ಲಿ ನನಗೆ 1.5 ಕ್ವಿಂಟಲ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾಗಿ ನಿನ್ನ ಕಾರಣ ಪ್ರಕಾರ ನೀನು ಮಾಡು, ಇಲ್ಲಿ ಹಸುಗಳನ್ನ ಕಟ್ತಾರೆ ಸರ್ ಅವರು. ನಾವಿಲ್ಲದೆ ಥರ ಶಾಲಾ ವೇಳೆನಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ನೈಟೆಲ್ಲ ಹಸುಗಳನ್ನ ಕಟ್ಟಾಕ್ತಾರೆ ಸರ್, ಗಲೀಜಾಗ್ತಾ ಇರುತ್ತೆ. ಇದನ್ನು ಗ್ರಾಮ ಪಂಚಾಯತಿ ಗಮನಕ್ಕೋ ತಂದಿದ್ದೀವಿ, ನಾವು ಅವ್ರಿಗೆ ಹೇಳಿದ್ದೀವಿ, ಆದರೂ ಅವ್ರು ನಮ್ಮ ಮಾತು ಕೇಳಲ್ಲ. ನಾವು ಸ್ಕೂಲ್ ಬಿಟ್ಟ ತಕ್ಷಣ ಹಸುಗಳನ್ನ ತಗೊಬಂದು ಇಲ್ಲಿ ಕಟ್ಟಾಕ್ತಾರೆ ಸರ್. ಈಗ ಮುಂದಿನ ಕ್ರಮ ಏನು ಮಾಡೋದು? ಇವಾಗ ಕಾನೂನು ಪ್ರಕಾರ ನಾವು ಗ್ರಾಮಸ್ಥರು ಮತ್ತು ಎಸ್ ಡಿ ಎಂ ಸಿ ಅವರೆಲ್ಲ ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ ಸರ್. ಅವ್ರ ಪ್ರಕಾರ ಮತ್ತು ನಮ್ಮ ಸ್ಕೂಲ್ ಆಸ್ತಿ ನಮ್ಮ ಜವಾಬ್ದಾರಿ ಅಲ್ವಾ, ಕಂಪ್ಲೇಂಟ್ ಮಾಡ್ತೀವಿ ಸರ್. ನನ್ನ ಹೆಸರು ಎಚ್ ಪಿ ನಾಗಮ್ಮ. ಮಣ್ಣು ಹೊಡ್ಕೊಳಕ ನಂದು ಜಾಗ ಸರ್, ಜಾಗ ನಂದು. ಇಷ್ಟೊಷ್ಟು ಗಂಟೆ ಇರ್ಲಿಲ್ಲ, ನೀವು ಎಲ್ಲೂ ಹೋಗಿ ಓಡಾಡ್ತಿದ್ರಿ? ಇಷ್ಟೊಷ್ಟು ಗಂಟೆ ಎಲ್ಲಿ ಓಡಾಡ್ತಿದ್ರಿ? ಫಸ್ಟ್ ನಮ್ಮ ಸ್ಕೂಲ್ ಬಂದಿತ್ತು.